ಆ ದಂಪತಿ ಗ್ರಾಮದ ನಿರ್ಮಾತೃ. ಇದೀಗ ಅವರ ಸ್ಮರಣಾರ್ಥವಾಗಿ ಗ್ರಾಮ ಮುಖಂಡರು ಮತ್ತು ಹನುಮಾನ್ ಬಾಯಿ ಸಹಕಾರದೊಂದಿಗೆ ದಂಪತಿಯ ಪುತ್ರ ಗ್ರಾಮದಲ್ಲಿ ಅಂತರ್ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಹೌದು, ದಾವಣಗೆರೆ ತಾಲೂಕಿನ ಶಿವಪುರ ಗ್ರಾಮದ ದಿವಂಗತ ಶ್ರೀಮತಿ ಮಲ್ಲಮ್ಮ ಮತ್ತು ಗೌಡ್ರ ಬಸವರಾಜಪ್ಪ ಕಾಲವಾಗಿ ಇಂದಿಗೆ 2 ವರ್ಷಗಳಾಗಿದೆ. ಇದೀಗ ಫೆಬ್ರವರಿ 25 ಅವರ ಸ್ಮರಣಾರ್ಥವಾಗಿ ಶಿವಪುರ ಗ್ರಾಮದಲ್ಲಿ ಗ್ರಾಮಸ್ಥರು ಮತ್ತು ಸ್ಥಳೀಯ ಯುವಕರ ಸಹಕಾರದೊಂದಿಗೆ ದಂಪತಿಯ ಪುತ್ರ SPG ಮಲ್ಲಿಕಾರ್ಜುನ್ ವಿವಿಧ ಪಂದ್ಯಾವಳಿ ಹಾಗೂ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಪುಣ್ಯ ದಿನದ ಪ್ರಯುಕ್ತ ಮಲ್ಲಿಕಾರ್ಜುನ್ ಮನೆಯಲ್ಲಿ ತಮ್ಮ ಜಮೀನಿನಲ್ಲಿದ್ದ ತಂದೆ ತಾಯಿಗಳ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದರು. ಶಿವಪುರ ಗ್ರಾಮದ ಆಂಜನೇಯ ಗ್ರಾಮ ದೇವತೆ ಸೇರಿ ಗ್ರಾಮದಲ್ಲಿನ ವಿವಿಧ ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನು ಮಾಡಿಸಿದರು. ಇನ್ನು 2 ದಿನಗಳ ಕಾಲ ಶಿವಪುರ ಗ್ರಾಮದಲ್ಲಿ ಹನುಮಾನ್ ಬಾಯ್ಸ್ ಯುವಕರ ಬಳಗ ಹಾಗೂ ಸ್ಥಳೀಯರ ಸಹಕಾರದೊಂದಿಗೆ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ವಾಲಿಬಾಲ್ ಪಂದ್ಯಾವಳಿಗೆ ಮೊದಲು ಸರ್ವ್ ಮಾಡುವ ಮೂಲಕ BJP ಮುಖಂಡರಾದ ಮೋಹನ್ ನಾಯಕ್, ಆನಗೋಡು ಗ್ರಾಮ ಪಂಚಾಯಿತಿ ಸದಸ್ಯರಾದ VM ಬಸವರಾಜ್, DM ಕರಿಬಸಪ್ಪ, ಶ್ರೀ ನಸರುಲ್ಲಾ, ಶಿಕ್ಷಕ BS ಸೋಮಶೇಖರಪ್ಪ, ತಾಲೂಕು ಪಂಚಾಯತ್ ಸದಸ್ಯ SO ರುದ್ರೇಶ್ ನಾಯಕ್, SL ಉಮೇಶ್ ನಾಯಕ್, ಆನಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾದಪ್ಪ, ಗೌಡ್ರ ಮರಳು ಸಿದ್ದಪ್ಪ, ಮಾಜಿ ಅಧ್ಯಕ್ಷ KS ವಸಂತಕುಮಾರ್, KR ರವಿ ಸೇರಿದಂತೆ ಹಲವರು ಚಾಲನೆಯನ್ನ ನೀಡಿದರು. ಹನುಮಾನ್ ಬಾಯ್ಸ್ ಶಿವಪುರ ದಿವಂಗತ ಶ್ರೀಮತಿ ಮಲ್ಲಮ್ಮ ಗೌಡ್ರ ಬಸವರಾಜಪ್ಪ ಇವರ ಸ್ಮರಣಾರ್ಥವಾಗಿ ಈ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು 2ನೇ ಬಾರಿ ಆಯೋಜಿಸಲಾಗಿದೆ. ಈ ಆಯೋಜನೆಯ ಉದ್ದೇಶ ಗೌಡ್ರು ಬಸವರಾಜಪ್ಪನವರು ಊರನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಹಾಗಾಗಿ ಅವರ ಸ್ಮರಣಾರ್ಥವಾಗಿ ಇವತ್ತು ನಾವು ಈ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸಿದ್ದೀವಿ. ಈಗ ತಂದೆ ತಾಯಿ ಒಂದು ಸ್ಮರಿಸ್ತಕ್ಕಂಥ ಮಕ್ಕಳು ಅತಿ ಹೆಚ್ಚಾಗಿ ಬೆಳೀಬೇಕು ಅನ್ನುವಂಥ ಸ್ಫೂರ್ತಿದಾಯಕವಾದಂಥ ವಿಚಾರವನ್ನು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಈ ವಾಲಿಬಾಲ್ ಪಂದ್ಯಾವಳಿಗೆ ದಾವಣಗೆರೆ ಸೇರಿದಂತೆ ವಿವಿಧ ಜಿಲ್ಲೆಗಳ ಹಲವಾರು ವಾಲಿಬಾಲ್ ತಂಡಗಳು ಆಗಮಿಸಿವೆ. ಪಂದ್ಯಾವಳಿಯ ಮೊದಲ ದಿನ ಹಳ್ಳಿಗಳ ತಂಡಗಳನ್ನು ಆಡಿಸಲಾಗಿದೆ. 2ನೇ ದಿನವಾದ ಭಾನುವಾರ ಜಿಲ್ಲಾ ತಂಡಗಳು ಮತ್ತು ಸಿಟಿ ತಂಡಗಳ ನಡುವೆ ಸೆಣಸಾಟ ನಡೆಯಲಿದೆ. ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ 15,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 10,000 ರೂಪಾಯಿ ಮತ್ತು 5,000 ರೂಪಾಯಿ ತೃತೀಯ ಬಹುಮಾನವನ್ನು ನೀಡಲಾಗುತ್ತಿದೆ. ಮೋಹನ್ ನಾಯಕ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನವನ್ನು BT ಶ್ಯಾಮ್ ನೀಡಿದ್ದಾರೆ. ನಮ್ಮನ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಈ ಗ್ರಾಮಕ್ಕೆ ಬಂದ್ರೆ ಅವರ ಹೆಸರಲ್ಲಿ ನಡೆಸ್ತಕ್ಕಂಥದ್ದು ಅರ್ಥಪೂರ್ಣ ಈ ಸಂದರ್ಭದಲ್ಲಿ. ಇನ್ನು ತೃತೀಯ ಬಹುಮಾನವನ್ನ ಆನಗೋಡು ಗ್ರಾಮ ಪಂಚಾಯಿತಿಯ 3 ಸದಸ್ಯರು ನೀಡಿದ್ದಾರೆ. SO ನಾಗರಾಜ್ ನಾಯಕ್ ಟ್ರೋಫಿ ಕೊಡುಗೆಯನ್ನ ನೀಡಿದ್ದಾರೆ. ಇನ್ನು ಪಂದ್ಯಾವಳಿಗೆ ಚಾಲನೆ ನೀಡಿದ ಮುಖಂಡರು ಮಾತನಾಡಿ, ಮಲ್ಲಮ್ಮ ಹಾಗೂ ಗೌಡ್ರ ಬಸವರಾಜಪ್ಪ ದಂಪತಿ ಸ್ಮರಣಾರ್ಥ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಹಳ್ಳಿಗಳಲ್ಲಿ ಇಂತಹ ಕ್ರೀಡೆಗಳು ಹೆಚ್ಚಬೇಕು, ಇದು ಯುವಕರಿಗೆ ಕ್ರೀಡಾ ಸ್ಫೂರ್ತಿಯನ್ನ ನೀಡುತ್ತದೆ. ಯುವಕರು ಯಾವುದೇ ದ್ವೇಷವಿಲ್ಲದೆ ಗಲಾಟೆ ಮಾಡಿಕೊಳ್ಳದೆ ತಮ್ಮ ಕ್ರೀಡಾ ಸಾಮರ್ಥ್ಯವನ್ನ ಪ್ರದರ್ಶಿಸುವಂತೆ ಕಿವಿ ಮಾತನ್ನ ಹೇಳಿದರು. ವಿಶ್ವಾಸವಾಗಿ ಆಡಿ, ಪ್ರೀತಿಯಿಂದ ಆಡಿ, ದ್ವೇಷ ಬೇಡ ಇದರಲ್ಲಿ, ಆಟದಲ್ಲಿ ದ್ವೇಷ ಇರಬಾರ್ದು. ಎಲ್ಲರೂ ಫ್ರೆಂಡ್ಸೇ, ಫಸ್ಟ್ ಪ್ರೈಸ್ ಬರಲಿ, ಥರ್ಡ್ ಪ್ರೈಸ್ ಬರಲಿ, ಬರೆದಿದ್ರು ಇರಲಿ, ಏನು ಪಾರ್ಟಿಸಿಪೇಟ್ ಮಾಡ್ತಿರಲ್ಲ ಅದು ಭಾಳ ಇಂಪಾರ್ಟೆಂಟ್. ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಯುವಕರು ಉತ್ತಮ ಆಟವಾಡುವ ಮೂಲಕ ಎಂಜಾಯ್ ಮಾಡಿದ್ದು, ಹಳ್ಳಿ ಹುಡುಗರು ಎಲ್ಲ ಕ್ರೀಡೆಗಳಲ್ಲೂ ಕೂಡ ನಾವು ಮುಂದಿದ್ದೇವೆ ಎನ್ನುವುದನ್ನು ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ.